ಇದಾದಮೇಲೆ ಹೋದರು ಅಕ್ಕ ಅಲ್ಲಿ ಸಟ್ಲಾದರು. ಯಾವುದೋ ಒಂದು ಸರಿ ಇದು ಯಾವುದೋ ಮೈಸೂರಿಗೆ ಯಾವುದೋ ಶೂಟಿಂಗೇನೋ ಬಂದಿದ್ದರು. ನೈಟು ಹೇಳಿದ್ರಂತೆ ನಮ್ಮ ಅಕ್ಕವ್ರಿಗೆ, ಅಕ್ಕವರು ರೀ ನಾನು ಹೋಗಿ ನಮ್ಮ ತಾಯಿನ ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ, ನೀವು ಇಲ್ಲಿ ರೀ ದಾಸ್ ಪ್ರಕಾಶಲ್ಲಿ. ಏನು ಪಾರ್ವತಿ ಹಂಗಂತೀಯ, ನಮ್ಮ ಅತ್ತೆಯವ್ರನ್ನ ನಾನು ನೋಡಬೇಡವಾ, ನಾನು ಬರ್ತೀನಿ ಅಂತ. ರಾತ್ರಿ 10:30-11 ಗಂಟೆ ಇರಬೇಕು, ಒಂದು ಕಾರು ಬಂತು. ಈ ಎಲಿಗೆಂಟ್ ಫೇಟ್ ಅಂತ ಬತ್ತಿತ್ತು ನೋಡಿ, ಉದ್ದಕ್ಕೆ ಫೇಟು, ಅದರಲ್ಲಿ ಬಂದಿಳು. ನಾವು ಮಲಗಿದ್ದವರೆಲ್ಲ ದಡ ದಡ ಅಂತ ಎದ್ದು ನಿಂತ್ಕೊಂಬಿಟ್ಟು ನೋಡಿದ್ರೆ ಇವರು ಗಂಡ ಹೇಳ್ತಿ. ನಮಗೆ ಆರ್ಟೆ ಇದಾಗೋಯ್ತು, ಏನು ಇಷ್ಟೊತ್ತಲ್ಲಿ ಬಂದ್ಬಿಟ್ರಲ್ಲ ಅಂತ ನಮ್ಮ ತಾಯಿ ಪರದಾಡ್ತವ್ರೆ. ಹಾಂ, ರಾತ್ರಿ 10:30 ಇರ್ಬೋದು ಬಂದ್ಬಿಟ್ರು. ಆಗ ಬಂದರು, ಏನೋ ಹೊರಟು ಬಿಡ್ತಾರೆ ಏನೋ ಅಂತ ನಮ್ಮ ಲೆಕ್ಕಾಚಾರ. ನಮ್ಮ ತಾಯಿಗೆ ಹೋಗಿ ಏನೋ ಅಕ್ಕ ಹೇಳ್ತಾಯಿದ್ರು, ಈ ಥರ ಕೋಳಿ ತರಿಸಿ ಸಾರು ಮಾಡಿಬಿಡವ, ಊಟ ಮಾಡ್ಕೊಳ್ತೀವಿ ಅಂತ. ಅಷ್ಟೊತ್ತಲ್ಲಿ ಕೋಳಿ. ಆಗ ನನ್ನ ಕರೆದ್ರು. ನಮ್ಮ ಮನೆಯಿಂದ 4ನೇ ಮನೆ ಒನ್ವಳ್ಳಿ ಕೃಷ್ಣವ್ರ ಮಾವನ ಮನೆ. ನಾವು ಒನ್ವಳ್ಳಿ ಕೃಷ್ಣವ್ರು ಹೆಂಡ್ತಿ ನಮ್ಮೂರು ಹುಡುಗಿ ಸಾಲಿಗ್ರಾಮ. ಅವ್ರ ಮನೇಲಿ ಸೈಕಲ್ಲು, ಅದನ್ನು ಈಸ್ಕೊಂಡು ಈ ಹರಿಜನದ ಕಾಲೋನಿಗೆ ಹೋದೆ. ಅಲ್ಲಿ ಒಂದು ಕೋಳಿ ತಗೊಂಬಂದೆ, ಒಂದಿಷ್ಟು ಅನ್ನ ಸಾರು ಮಾಡಿದ್ರು. ಇವರು ಊಟ ಎಲ್ಲ ಮಾಡಿದ್ರಲ್ಲ, ಇವರು ಹೊರಟ್ಬಿಡ್ತಾರೆ ಅಂತ ನಾವು. ಆಮೇಲೆ ಅಕ್ಕ ಇದ್ದದ್ದು ಅವ ನಾವು ಬೆಳಗ್ಗೆ ಎದ್ದು ಹೊರಟ್ಬಿಡ್ತೀವಿ ಅಂತ. ಪಾರತಮ್ಮವರು ಮಲಿಕತ್ತಾರೆ ನಮ್ಮ ಮನೇಲಿ, ಅವರ ಚಾಪೆ ಮೇಲೆ ಮಲಿಕತ್ತಾರೆ. ಈ ಪುಣ್ಯಾತ್ಮನ ನಾವೆಲ್ಲಿ ಮಲಗಿಸೋದು, ನಮ್ಮ ಮನೇಲಿ ಒಂದು ದಿಂಬಿಲ್ಲ, ಹಾಸಿಗೆ ಇಲ್ಲ. ಆಗ ಅವ್ವ ನಮ್ಮ ಎಲ್ಲ, ಆಗ ನಾನು ನಮ್ಮ ಪಕ್ಕದ ಮನೆ ಪಟೇಲ್ ಅಪ್ಪಾಜಿ ಗೌಡ್ರು ಅಂತ ಇದೆ ಈಗಲೂ ಮನೆ, ನಾನಿನ್ನ ಬಿಡಲಾರೆ ಎಲ್ಲ ಶೂಟ್ ಮಾಡಿಸಿದ್ದೀನಿ ನಾನು. ಅವ್ರ ಮಗ ಪಾಂಡುರಂಗೇಗೌಡ ಅಂತ ನನ್ನ ಭಾಳ ಆತ್ಮೀಯ ಸ್ನೇಹಿತ. ಅವ್ರ ಮನೆಗೆ ಓಡೋದೆ 11:30 ಗಂಟೆಯಲ್ಲಿ. ಬಾಗಿಲು ತೆಗೆದೆ, ನಾಗಕ್ಕ ಅಂತ ಅವ್ರ ಪಟೇಲ್ ರೆಂಟಿ. ಅಕ್ಕ ಅಕ್ಕ ಅಂದೆ. ಬಂದರು. ಏನಪ್ಪ ಸೀನು, ಏನು ಸಮಾಚಾರ ಅಂದರು. ಈ ಥರ ನಮ್ಮ ಭಾವ ಬಂದ್ಬಿಟ್ಟವ್ರಕ್ಕ, ಅವರು ಮಲಿಕೊಳ್ಳೋಕ್ಕೆ. ಅಷ್ಟೊತ್ತಿಗೆ ಪಟೇಲರು ಎದ್ದು ಬಂದರು, ಗೌಡ್ರು. ನನ್ನ ರೂಮಲ್ಲಿ ಮಲಿಕೊಳ್ಳಿ, ದೊಡ್ಡ 12 ಕಂಬ ತೊಟ್ಟಿ ಮನೆ ಅದು, ಅಲ್ಲಿಗೆ ಹೋದ್ರು, ಇಲ್ಲಿ ಬರಲಿ ಅಂತ. ಇವರು ಊಟ ಗೀಟ ಎಲ್ಲ ಮಾಡಿಕೊಂಡು ರಾಜ್ಕುಮಾರ್ ಅವರು ಕರ್ಕೊಂಡು ಅಲ್ಲಿಗೆ ಬಂದು ಅವ್ರ ಮನೆಯೆಲ್ಲ ತೋರಿಸ್ತು. ಅವರೆಲ್ಲ ನೋಡಿಬಿಟ್ಟು, ಅಲ್ಲಿ ಹಳ್ಳಿ ಕಡೆ ಮನೆಯಲ್ಲಿ ದೊಡ್ಡ ಮನೆ ಅಂದರೆ ಆ ಕಡೆ ಈ ಕಡೆ ಜಗ್ತಿ ಇರುತ್ತೆ, ನೋಡಿದಿರಲ್ಲ ಆ ಥರ ಇರುತ್ತೆ. ಆಮೇಲೆ ನನ್ನ ಕರೆದ್ರು, ನೋಡ್ಯಾ ಸೀನು, ಒಳಗಡೆ ಬೇಡ, ಈ ಜಗ್ತಿ ಮೇಲೆ ಮಲಿಕೊಂಬಿಡೋಣ ಅಂತ. ಗೌಡ್ರಿಗಂದೆ. ಗೌಡ್ರಲ್ಲಿ ಒಂದು 4 ಹಾಸಿಗೆ ಹಾಕಿಸ್ತಿದ್ರು. ನಾನು, ರಾಜ್ಕುಮಾರ್ ಅವರು, ಅವ್ರ ಡ್ರೈವರು, ಪಟೇಲ್ರು ಮಗ. ಅಲ್ಲಿ ಮಲಿಕೊಳ್ಳೋದಂಗೆ ಹೇಳಿದ್ರು, ಬೆಳಗ್ಗೆ ಒಂದು 5 ಗಂಟೆಗೆ ಯಾರಿಗಾರ ಎಚ್ಚರ ಮಾಡಿಬಿಡಿ ಅಂತ. ನಮ್ಮ ಮನೇಲಿ ಟಾಯ್ಲೆಟ್ ಇಲ್ಲ, ಕಾಲುವೆ, ನಮ್ಮದು ಕಾಲುವೆ ಬೀದಿ, ಕಾಲುವೆ ಬೈಲು. ಬೆಳಿಗ್ಗೆ ಅವ್ರನ್ನ ಅಲ್ಲಿ ಕರ್ಕೊಂಡೋದು, ಕರ್ಕೊಂಡೋಗಿ ಬಂದು ರಾತ್ರಿ ನಮ್ಮ ತಾಯಿ ಬೆಳಗಾನ ನಿದ್ದೆ ಮಾಡಿಲ್ಲ. ಮಗಳ ಕೈಲಿ ಅವ ನೋಡವ, ಅವನು ಹಂಗಾದ, ಇವನು ಹಿಂಗಾದ, ಚಿನ್ನಪ್ಪ ಹಂಗಾದ, ರಾಮು ಎಲ್ಲ ಒಂದು ಲೆವೆಲ್ಲಿಗೆ ಬಂದರು. ಗೋವಿಂದು ಇನ್ನೂ ಚಿಕ್ಕವನು. ಇವನ್ನ ನನ್ನ ಕೈಲಿ ಆಗಲ್ಲ ಪಾರ್ವತಿ ತಡೆಯೋಕ್ಕೆ, ನನ್ನ ಇವನ್ನ ತಡೆಯೋಕ್ಕಾಗಲ್ಲ, ಓದಲ್ಲ, ಏನಾರ ಮಾಡಿದ್ರೆ ಗಲಾಟೆ ಮಾಡ್ತಾನೆ, ದಿವಸ ಒಂದು ಕಂಪ್ಲೇಂಟು, ಕಾಲುವೆಲ್ಲಿ ನೀರು ಎರ್ಚಿದ, ಹುಡುಗಿ ಸೆರ್ಗಿಡ್ ಹೇಳ್ದ, ಜಡೆ ಹೇಳ್ದ ಅಂತ ಕಂಪ್ಲೇಂಟ್. ಅಷ್ಟು ಹೇಳ್ತಿದ್ದೀನಿ ನಮ್ಮ ತಾಯಿಯವ್ರ ಕೈಲಿ. ನಾನು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದೆ, ಏನು ಇದಿಲ್ಲ. ಆಗ ಬೆಳಗ್ಗೆ ಅಕ್ಕವರು ನಮ್ಮ ದೊಡ್ಡವರೆಲ್ಲ ಬಂದ್ರಲ್ಲ, ಕಾಫಿ ಮಾಡಿಕೊಟ್ರು, ಕೊಟ್ಟರು, ಹೊರಟ್ರು. ಮಡ್ರಾಸ್ಗೆ ಬತ್ತಿಯೇನೋ ಅಂದರು ನಮ್ಮಕ್ಕ. ಬತ್ತಿನಕ್ಕ ಅಂದೆ. ರೆಡಿಯಾಗು ಅಂದರು. ಏನು ರೆಡಿಯಾಗೋದು, ಒಂದು ಪೈಜಾಮ, ಒಂದು ಬುಷ್ಕೋಟು. ಅದನ್ನು ಪೈಜಾಮಕ್ಕೆ 4 ಕಡೆ ಹೊಲಿಸಿದ್ದೆ, ಬುಷ್ಕೋಟಲ್ಲಿ 4 ಕಡೆ ಹೊಲಿಸಿದ್ದೆ. ರೆಡಿಯಾಗಿ ನಿಂತ್ಕೊಂಡೆ. ಮೆಡ್ರಾಸಿಗೆ ಕರ್ಕೊಂಡು ಹೋದ್ರು. ಈ ಊರು ಬಿಡೋಕ್ಕೆ ಇದೆ, ನಾನು ಫೇಲಾಗಿದ್ದೇ ಕಾರಣ. ನಾನು ಫೇಲಾಗದೇ ಇದ್ದರೆ ಹೋಗ್ತಿರ್ಲಿಲ್ಲ ಅಂತ ಕಾಣ್ತದೆ. SLC ಪಾಸ್ ಆಗಿದ್ದರೆ ನಮ್ಮಪ್ಪ ಎಲ್ಲರೂ ಟೀಚರ್ ಟ್ರೈನಿಂಗ್ ಕಳಿಸೋರು, ಎಲ್ಲೋ ಟೀಚರ್ ಗೀಚರು ಆಗ್ತಿದ್ದೆ. ಅದು ಆಗಲಿಲ್ಲ. ಇವ್ರ ಜೊತೆ ನಾನು ಡೈರೆಕ್ಟು ಮೆಡ್ರಾಸಿಗೆ ಬಂದೆ. ಮೆಡ್ರಾಸಿಗೆ ಬಂದು ಒಂದಷ್ಟು ದಿವಸ ಸುಮ್ಮನೆ ಓಡಾಡ್ಕೊಂಡಿದ್ದೆ. ಅಲ್ಲಿ ಮೊದಲು ಹೋದ ತಕ್ಷಣ ಒಂದು 4 ಪ್ಯಾಂಟು, 4 ಶರ್ಟು, ಒಬ್ಬ ಗುರುಸ್ವಾಮಿ ಅಂತ ನಮ್ಮ ಸಿನಿಮಾ ಟೈಲರ್ ಇದ್ದ, ಅವನ ಕೈಲಿ ಮನೆ ಕರೆಸಿ ನನ್ನ ತಮ್ಮನಿಗೆ ಹೊಲಿಸ್ಕೊಡಪ್ಪ ಅಂತ ಕೊಟ್ಟರು. ಆಗ ಮನೇಲಿ ಓಡಾಡಿಕೊಂಡು ಇದ್ದೆ, ಏನೂ ಕೆಲಸ ಇಲ್ಲ. ಆಗ ಸ್ವಲ್ಪ ದಿವಸ ಆದಮೇಲೆ ಟೈಪ್ ರೈಟಿಂಗ್ಗೆ ಸೇರಿಸಿದ್ರು ನನ್ನ. ನಮ್ಮ ಕುಳ್ಳಿ ಜಯ ಇದ್ದಾರಲ್ಲ ಕಾಮಿಡಿ ಆರ್ಟಿಸ್ಟು, ಅವ್ರ ತಮ್ಮ ಮಲ್ಲೇಶ್ ಅಂತ ಈಗ ಡೈರೆಕ್ಟ್ರಾಗಿದ್ದ, ಮಲ್ಲೇಶ್. ಅವನು ನನ್ನ ಅಲ್ಲಿ ಸೇರಿಸಿದ್ರು. ನಾವು ಟೈಪ್ ರೈಟಿಂಗ್ ಹೋಗ್ತೀವಿ ಅಂದ್ಬಿಟ್ಟು ಸಾಯಂಕಾಲ ಆದರೆ, ಸಾಯಂಕಾಲ ಟೈಪ್ ರೈಟಿಂಗ್ ಹೋಗೋದು, ಇಬ್ಬರು ಬೀಚ್ ಕೊಟ್ಟೋಗೋವು. ಏನು ನಮ್ಮನೆಯಿಂದ 25 ಪೈಸಾ ಚಾರ್ಜ್ ಆಗೋದು. ಆಗ ಒಂದು ಎರಡು ಸರಿ ಬೀಜಲ್ಲಿ ಸಿಗಾಕೊಂಡೆ ಅಕ್ಕವ್ರ ಕೈಗೆ. ನಾನು ಇಲ್ಲಿ ನಮ್ಮಪ್ಪ ನಿನ್ನ ಉದ್ಧಾರ ಮಾಡು ಒಂದು ಕಳಿಸವ್ರೆ, ನೀನು ಬಂದು ಇಲ್ಲಿ ಸುತ್ಕೊಂಡು ನಿಂತಿದ್ದೀಯಾ ಅಂದ್ಬಿಟ್ಟು. ಆಗ ನನಗೆ ಆಗಲ್ಲ ಕಣಕ, ನನಗೆ ಟೈಪ್ ರೈಟಿಂಗು ಇಷ್ಟ. ನಾನು ಒಂದು ಸ್ವಲ್ಪ ನಮ್ಮ ಬ್ರದರ್ಗಳಲ್ಲಿ ನಾನು ಭಾಳ ಇದು, ಅಮ್ಮವ್ರ ಹತ್ರ ಮಾತಾಡೋದಾಗಲಿ ಪ್ರೀತಿಯ ಗಲಾಟೆ ಅಷ್ಟು ಚೆನ್ನಾಗಿದ್ದೆ ನಾನು ಅವ್ರ ಹತ್ರ. ಅದಾದಮೇಲೆ ನನ್ನ ಭಗವಾನ್ ಅವ್ರ ಹತ್ರ ಅಸ್ಟೆಂಟ್ ಡೈರೆಕ್ಟಾಗಿ ಕೆಲಸ ಕಲ್ತ್ಕೊ ಅಂತ ಸೇರಿಸಿದ್ರು. ಅಲ್ಲಿಂದ ನನಗೆ ಕೆಲಸ ಶುರುವಾಯಿತು. ಭಗವಾನ್ ಅವ್ರ ಹತ್ರ ಮಾಡಿದೆ ಅಸ್ಟೆಂಟ್ ಡೈರೆಕ್ಟಾಗಿ, ವೈ ಆರ್ ಸ್ವಾಮಿಯವ್ರ ಹತ್ರ ಮಾಡಿದೆ, ಪರೋಪಕಾರಿ, ದೇವ್ರ ಮಕ್ಕಳು, ಸಿದ್ಧಲಿಂಗಯ್ಯನವ್ರ ಹತ್ರ, ಬಿ ಎಂ ವೆಂಕಟೇಶ್ ಒಂದು ಪಿಕ್ಚರ್ ಮಾಡಿದ್ರಲ್ಲ ಸಿದ್ಧಲಿಂಗಯ್ಯನವ್ರದ್ದು, ಆಕಾಶವೇ ಬೀಳಲಿ, ಅದ್ಯಾವ ಪಿಕ್ಚರ್, ನ್ಯಾಯವೇ ದೇವರು, ಬಂಗಾರ ಮನುಷ್ಯ, ಇದಕ್ಕೆಲ್ಲ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಆಗ ನನಗೆ ಒಂದು ಸ್ವಲ್ಪ ಅವಾಗೆಲ್ಲ ಏನು ಒಬ್ಬ ಅಸ್ಟೆಂಟ್ ಡೈರೆಕ್ಟರ್ಗೆ 1,500 ರೆಮಿನೇಷನ್ ಕೊಡೋರು. ಆದರೆ ನಾನು ಮಾಡಿದ್ದನ್ನೆಲ್ಲ ನಾನು ಖರ್ಚು ಮಾಡ್ತಿರಲಿಲ್ಲ. ಅಕ್ಕ ಹೇಳಿದರು ನನಗೆ, ನಿನಗೇನು ಬರ್ತದೆ ಅದು ಹುಷಾರಾಗಿ ಇಟ್ಕೋ ಅಂತ. ವರ್ಷಕ್ಕೆ 1-2 ಸರಿ ಊರಿಗೆ ಬರ್ತಿದ್ದೆ ನಾನು ಸಾಲಿಗ್ರಾಮಕ್ಕೆ. ಆಗ ನಾವು ಅಲ್ಲೊಂದು ಜಾಗನ ತಗೊಂಡು ನಮ್ಮ ಅಪ್ಪರು ಮನೆ ಕಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು, ಮಾಡಿಸ್ತಾಯಿದ್ರು. ಆ ಬಂದಾಗೆಲ್ಲ ಆ ದುಡ್ಡೆಲ್ಲ ಇಟ್ಕೊಂಡು ತಂದು ಕೊಟ್ಬಿಟ್ಟು ಹೋಗಿವ್ನಿ ನಾನು. ಆ ಕಾಲದಲ್ಲೇ ಒಂದು 10,000 ಕೊಟ್ಟು ಹೋದ್ರೂ ದೊಡ್ಡ ದುಡ್ಡೆ. ಹಾಂ, ಬಂದು ಕೊಟ್ಟು ನಾನು 1-2 ದಿವಸ ಇದ್ದು ಮೆಡ್ರಾಸ್ ಕೊಟ್ಟು ಹೋಗ್ತಿದ್ದೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸನೂ ಮಾಡ್ತಾಯಿದ್ದೆ. ಅಂದರೆ ತುಂಬ ನಾನು ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ದೆ. ಅಲ್ಲಿ ಹೋಗ್ಬಿಟ್ಟು ನಾನು ರಾಜ್ಕುಮಾರ್ ಬಾಮೈದ ಅಂತ ಅಂದ್ಬಿಟ್ಟು ಅಹಂಕಾರ ಎಲ್ಲ ಪಡ್ತಿರ್ಲಿಲ್ಲ. ಅಲ್ಲೇನು ಕೆಲಸ ಬೇಕು ಇಡೀ ಸಿನಿಮಾ ಇದರೊಳಗೆ ನಾನು ಅಲ್ಲಿ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದೆ. ಯಾವ ಡೈರೆಕ್ಟ್ರಾಗಲಿ ಆರ್ಟಿಸ್ಟ್ ಆಗಲಿ. ಈಗ ನನಗೀಗ 73 ವರ್ಷ. ಈಗ ನಾನು ಸುಳ್ಳು ಹೇಳಿದ್ರು ನಂಬಬೇಕು, ನಿಜ ಹೇಳಿದ್ರು ನಂಬಬೇಕು, ನಾಲ್ಗೆಗೆ ಸೋಕ್ಸಿಲ್ಲ. ಡ್ರಿಂಕ್ಸ್ ಆ್ಯಂಡ್ ಸ್ಮೋಕ್ ಯಾರ್ಯಾರ ನಂಬ್ತಾರ? 40 ವರ್ಷ ಸಿನಿಮಾ ಆಳಿ ಕುಡಿಯಲಿ. ನಾನು ಯಾತಕ್ಕೆ ಅದನ್ನು ಕಲೀಲಿಲ್ಲ ಅಂದರೆ, ದೊಡ್ಡವರು ಎಲ್ಲೋದ್ರೂ ನಾನೇ ಹೋಗ್ತಿದ್ದೆ ಅವ್ರ ಜೊತೆ. ರಾಜ್ಕುಮಾರ್ ಅವ್ರ ಜೊತೆ ನಾನೇ ಮಲೀಕಬೇಕು, ಬೆಳಗ್ಗೆ ಎದ್ದು ಅವ್ರ ಜೊತೆ ಓಡಬೇಕು. ಆ ಪುಣ್ಯಾತ್ಮನಿಗೆ ಅವೇನೂ ಇಲ್ಲ. ನಾನು ಮಾಡೋಕ್ಕಾಯ್ತದ? ನಾನು ಮಾಡಿದ್ರೆ ಓಡಿಸ್ಬಿಡೋರು ನನ್ನ, ನೀನು ಸಾಲಿಗ್ರಾಮಕ್ಕೆ ಹೋಗು, ಇಲ್ಲಿ ಇರಬೇಡ ಅಂತ. ಆಮೇಲೆ ನಾನು ಕೊನೆಯಲ್ಲಿ ಸಂಪತ್ಗೆ ಸವಾಲು ವರ್ಕ್ ಮಾಡಿದೆ ಅಸ್ಟೆಂಟ್ ಡೈರೆಕ್ಟ್ರಾಗಿ ಶೇಷಗಿರಿರಾವ್ ಅವರ ಜೊತೆಲಿ. ಆವಾಗ ಒಂದು ಪ್ರೊಡಕ್ಷನ್ನು ಸಿನಿಮಾ ಮಾಡಬೇಕು ಅಂತ ಮನಸ್ಸು ಬಂದಾಗ ಶ್ರೀನಿವಾಸ್ ಕಲ್ಯಾಣ ಅಂತ ಒಂದು ಪಿಕ್ಚರ್ನ ಶುರು ಮಾಡಿಸಿದ್ರು ಅಕ್ಕ ನನ್ನ ಹೆಸರಲ್ಲಿ. ಅದಕ್ಕೆ ನಾನು ನಿರ್ಮಾಪಕ, ಬ್ಯಾಕಿಂಗೆಲ್ಲ ಅವರೇ. ಏನೇ ನಮ್ಮ ಅಪ್ಪನ ದುಡ್ಡಿತ್ತು ಅಲ್ಲಿ ಎಲ್ಲ ಪಾರತ ಮಾಡಿದೆ, ಅಲ್ಲಿ ಮಾಡಿದೆ. ಅಲ್ಲಿಂದ ಆವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಬಿಟ್ಬಿಟ್ಟೆ. ಪ್ರೊಡಕ್ಷನ್ನು ಮನೆ ಕಡೆ. ಮನೇಲಿ ನಾನು ಅಲ್ಲಿದ್ದಾಗ ವನ್ಮಳ್ಳಿ ಕೃಷ್ಣ ಪರಿಚಯ ಆದ. ಅಲ್ಲಿನ ರಾಜಶಂಕರ್ ಅಂತ ಒಬ್ಬ ಆರ್ಟಿಸ್ಟ್ ಇದ್ದರು ನೋಡಿ, ಅವ್ರ ಮನೇಲಿ ಇದ್ದ ಕೆಲಸ ಮಾಡಿಕೊಂಡು. ನಾನು ಒಂದು ದಿವಸ ಹೋದಾಗ, ಅಣ್ಣ ಹೆಂಗಾದರೂ ಮಾಡಿ ಅಕ್ಕವ್ರ ಮನೆಗೆ ಸೇರಿಸ್ಕೊಂಬಿಡಿ, ಇಲ್ಲ ಆಗಲ್ಲ ಅಂತ. ಇರಪ್ಪ ಅಂದೆ. ನಾನು ಒಂದು ಐಡಿಯಾ ಮಾಡಿದೆ. ಇಲ್ಲಿದ್ದಾಗ ಬೆಳಗ್ಗೆ ಮಕ್ಕಳನ್ನ 5 ಟ್ರಿಪ್ ಹೊಡಿತಾ ಇದ್ದೆ ಸ್ಕೂಲ್ಗೆ, ಕಾನ್ವೆಂಟ್ಗೆ. ಶಿವರಾಜ್ಕುಮಾರಿಂದ ಹಿಡಿದು ಎಲ್ಲರಿಗೂ, ರಾಜ್ಕುಮಾರ್ ದೊಡ್ಡ ತಂಗಿಗೆ ಒಂದು 6-7 ಮಕ್ಕಳು, ಚಿಕ್ಕ ತಂಗಿ ಎಲ್ಲ ಒಂದು 15-20 ಮಕ್ಕಳು ಸರ್ ಅಲ್ಲಿ ಮನೇಲಿ. 4 ಟ್ರಿಪ್ ಹೊಡಿಬೇಕು, 4 ಟ್ರಿಪ್ ಊಟ ತೊಗೊಂಡೋಗ್ಬೇಕು, 4 ಟ್ರಿಪ್ ಕರ್ಕೊಂಬರ್ಬೇಕು. ಮನೇಲಿ ಒಂದೇ ಕಾರ್ ಇದ್ದಿದ್ದಾಗ, ಆವಾಗ ಇವರು ಡ್ರೈವರ್ ಇರಲಿಲ್ಲ, ವರದಣ್ಣವರು, ಅವ್ರ ತಮ್ಮ ಶೂಟಿಂಗ್ ಕರ್ಕೊಂಡೋಗಿ ಬಿಡೋರು, ಸಾಯಂಕಾಲ ಕರ್ಕೊಂಬರೋರು ಅಷ್ಟೇ. ಸ್ಕೂಲ್ಗೆಲ್ಲ ನಾವೇ ಹೊಡಿಬೇಕು. ನನಗೂ ಸೈಕಲ್ ಹೊಡೆದು ಸುಸ್ತಾಗೋದು. ಇದೊಂದು ಒಳ್ಳೆ ಐಡಿಯಾ ಸಿಗ್ತಲ್ಲ ಅಂದ್ಬಿಟ್ಟು ಅಕ್ಕವ್ರಿಗೆ ಹೇಳಿದೆ. ಅಕ್ಕ, ಒಂದು ಹುಡುಗವನೇ ಇಲ್ಲಿ ಅರ್ಕುಲ್ಗುಡ್ ಕಡೆಯವನು, ಯಪ್ಪ ಅವನೆಲ್ಲೋ ಕೆಲಸ ಮಾಡ್ತಾರೆ. ಇಲ್ಲಕ್ಕ ಅವನು ಒಂದು ವಾರ ಬಿಟ್ಟು ಬರ್ತಾನಂತೆ. ಅವನು ಬಂದ. ಅವನು ಬಂದ ಮೇಲೆ ಅವನಿಗೊಂದು ಸೈಕಲ್ ತಗೊಟ್ರು. ಆವಾಗ ನನಗೊಂದು ಸ್ವಲ್ಪ ರಿಲ್ಯಾಕ್ಸು, ಒಂಥರ ಬಾಸ್ ಇದ್ದಂಗೆ ನಾನು. ಇದಾದ ಸ್ವಲ್ಪ ದಿವಸಕ್ಕೆ MS ಸುಬ್ಬಣ್ಣವರು ಮೇಕಪ್ ಮ್ಯಾನ್, ಆಗ MS ರಾಜಶೇಖರು ಕೃಷ್ಣಗಿರಿಲಿ ಯಾವುದೋ ಡಾಕ್ಟ್ರ್ ಶಾಪಲ್ಲೋ ಎಲ್ಲೋ ಕಾಂಪೌಂಡರ್ ಕೆಲಸನೇನೋ ಮಾಡ್ಕೊಂಡಿದ್ದ. ಅವನ್ನ ಕರ್ಕೊಂಡು ಬಂದರು. ಅವ್ರಿಗೆ ಪಾಪ ಸತ್ತೋಯ್ತೀನಿ ಅಂತ ಗೊತ್ತಿತ್ತೋ ಏನೋ ಪಾಪ ಸುಬ್ಬಣ್ಣವ್ರಿಗೆ. ಕರ್ಕೊಂಬಂದು ಪಾರ್ವತಮ್ಮ ಅವ್ರ ಹತ್ರ, ಅಮ್ಮ ನಾನು ಏನೂ ಕೇಳಲ್ಲ, ಈ ಮಗನಿಗೊಂದು ಏನೋ ದಾರಿ ಮಾಡಿ ಅಂತ ಮನೇಲಿ ಬಿಟ್ಟು. ಅಲ್ಲಿಗೆ ನಾವು 3 ಜನ ಅದು. ನಾನು ಇವರಿಬ್ಬರಿಗೆ ಬಾಸ್. 3 ಸೈಕಲ್ಲೇ. ಮಾತ್ರ ಇವರಿಬ್ಬರು ನಮ್ಮ ಕಾಂಪೌಂಡಲ್ಲಿ ಭಾಳ ಕಷ್ಟಪಟ್ಟಿದ್ದಾರೆ ಸರ್. ಯಾರು? MS ಸರು, ವನ್ಮಳ್ಳಿ ಕೃಷ್ಣ, ನಾವು ಮನೆ ಕಸ ಗುಡಿಸೋದಿಂದ ಹಿಡಿದು ಬಟ್ಟೆ ಒಗೆಯೋದಿಂದ ಹಿಡಿದು ಐರನ್ ಮಾಡೋದಿಂದ ಇದು ನಾವು ಮೂರು ಜನ ಮಾಡ್ತಾಯಿದ್ವಿ ಅಲ್ಲಿ. ಆದರೆ ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋತಾಯಿದ್ರು, ಊಟ ಆಗಲಿ ತಿಂಡಿ ಆಗಲಿ. ನಾವು ಮನೆ ಮಕ್ಕಳೇ ಎಲ್ಲರೂ, MS ರಾಜಶೇಖರು ಮನೆ ಮಗನೇ, ಇವನು ಅದೇ ಮಕ್ಕಳುಗಳೆಲ್ಲ ಬೆಳ್ಕೊಂಡು ಬಂದರು. ಅಲ್ಲೂ ಎಲ್ಲ ನಡೀತಾ ಇತ್ತು. ಆಮೇಲೆ